ಉಪೇಂದ್ರ ಅವರು ಅಧಿಕೃತವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಯ್ತು, ಅದ್ರ ಬಗ್ಗೆ ಹೆಚ್ಚಿನದಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಲಿ ಉಪೇಂದ್ರ ಅವರ ಇದ್ದಾರೆ, ಬನ್ನಿ ಮಾತಾಡೋಣ. ಸರ್, ಮೊದಲನೇದಾಗಿ ಕಾಕಿ ಬಟ್ಟೆ ಹಾಕೊಂಡಿದ್ದಾರೆ ರಾಜಕಾರಣಿಗಳಂದ್ರೆ, ಬಿಳಿ ಬಟ್ಟೆಗಳು ಹಾಕೊಂಡು ಆಲ್ಮೋಸ್ಟ್ ಇರ್ತಾರೆ, ಕಾಕಿ ಬಟ್ಟೆ ರಹಸ್ಯ ಅಲ್ಲ ಏನೋ ಬಟ್ಟೆಲೆಲ್ಲ ಮುಖ್ಯ. ಇದರಲ್ಲಿ ಒಂದು ಇದನ್ನು ಹೇಳ್ತಾ ಇದೀವಿ ನಾವು ಇಲ್ಲಿ, ಯಾಕಂದ್ರೆ ಈ ಒಂದು ಸಿಸ್ಟಮ್ಮು ಇರೋದೇ ದೊಡ್ಡ ದೊಡ್ಡವರು ಒಂದು ಸಿಸ್ಟಮ್ ಮಾಡಿದ್ದಾರೆ, ಒಂದು ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾರೆ. ಇಲ್ಲೊಂದು ಸಂಬಳ ಅಂತ ಒಂದು ಇಟ್ಟಿದ್ದಾರೆ ಅನ್ನೋದೇ ಅದರ ಅರ್ಥ, ಕೆಲಸ ಮಾಡಬೇಕು ಅನ್ನೋದು. ಅದು ಬೇರೆ ಥರ ಆಗೋಗ್ಬಿಟ್ಟಿದೆ ಇವಾಗ. ಏನು ಸಮಾಜ ಸೇವೆ, ಸಮಾಜ ನಾಯಕರು ಆ ಥರ ಈ ಥರ ಧುರೀಣರು ಈ ಥರದ್ದೆಲ್ಲ ಏನೇನೋ ಬಂದಿದೆ. ಮೂಲ ಇದು ಸತ್ಯ. ಸೊ ಇಲ್ಲಿ ವರ್ಕ್ ಮಾಡಬೇಕು, ಸಂಬಳಕ್ಕೋಸ್ಕರ ಕೆಲಸ ಮಾಡಬೇಕು, ಹಾನೆಸ್ಟಾಗಿ ಕೆಲಸ ಮಾಡಬೇಕು, ಜನಕ್ಕೆ ನಾವು ಅಕೌಂಟಬಲ್ ಆಗಿರಬೇಕು. ಅವ್ರ ದುಡ್ಡನ್ನು ನಾವು ಅವ್ರಿಗೆ ತಲುಪಿಸ್ತಾ ಇದ್ದೀವಿ, ಅದಕ್ಕೆ ಸಂಬಳ ಕೊಡ್ತೀಯಾರೆ ನಮಗೆ. ಸೊ ಅದನ್ನು ಹಾನೆಸ್ಟಾಗಿ ಮಾಡೋಣ ಅಂತಷ್ಟೇ. ಸರ್, ಮತ್ತೆ ನೀವು ಒಂದು ವಿಭಿನ್ನ ರೀತಿಯಲ್ಲಿ ಹೆಜ್ಜೆಯನ್ನು ಇಡ್ತಾ ಇದ್ದೀರಾ, ಸೊ ಇದಕ್ಕೆ ಜನರ ಪ್ರತಿಕ್ರಿಯೆ ನಿಮ್ಗೆ ಎಷ್ಟರ ಮಟ್ಟಿಗೆ ಸಿಗುತ್ತೆ ಅಂತ ನೀವು ನಂಬಿದ್ರೆ ಸರ್? ಯಾಕಂದ್ರೆ ಸತ್ಯಮೇವ ಜಯತೆ ಅನ್ನೋದಕ್ಕೆ ನನ್ನ ನಂಬಿಕೆ ಇದೆ, ಆ ನಂಬಿಕೆಗೆ ನೀವೆಲ್ಲರೂ ಕೈ ಜೋಡಿಸಿ ಅಂತ ಹೇಳಿ ಕೇಳ್ತಿದ್ದೀರಾ. ಸತ್ಯಮೇವ ಜಯತೆ ನನಗೆ ಒಬ್ಬನಿಗೆ ಅಲ್ಲ, ಎಲ್ಲರಿಗೂ. ಎಲ್ಲರೂ ಸತ್ಯ ಗೆದ್ದೇ ಗೆಲ್ಲತ್ತಿನ ನಂಬಿಕೆಯಿಂದನೇ ಬರ್ತಾರೆ, ಖಂಡಿತ. ನನಗೆ ಆ ನಂಬಿಕೆಯಿಂದನೇ ಹೆಜ್ಜೆ ಇಟ್ಟಿದ್ದೀನಿ, ಎಲ್ಲರೂ ಆ ನಂಬಿಕೆಯಿಂದ ಬರ್ತಾರೆ ಖಂಡಿತ. ಸರ್, ಜೊತೆಗೆ ಈಗ ನಿಮ್ಮ ಒಂದು ಏನು ಮಾನದಂಡಗಳನ್ನ ನೋಡೋದಾದ್ರೆ ಆಡಿಯೋ ವಿಜುವಲ್ ಮೂಲಕನೇ ಕನೆಕ್ಟ್ ಆಗಬೇಕು ಜನರಿಗೆ, ಜನರನ್ನ ಮುಟ್ಟೋದಕ್ಕೆ ಹೊಸ ದಾರಿಗಳಿದೆ ಅಂತ ಹೇಳಿ ಹೇಳ್ತಿದ್ದೀರಾ. ಇದನ್ನ ಜನ ಅಕ್ಸೆಪ್ಟ್ ಮಾಡ್ಕೋತಾರೆ? ಜೊತೆಗೆ ಈಗಿರುವಂತಹ ಏನು ಈಗಾಗಲೇ ಇರುವಂತಹ ಪಾರ್ಟಿಗಳಾಗಿರ್ಬೋದು, ಅವರೆಲ್ಲ ಇದನ್ನ ಒಪ್ಪುತ್ತಾರೆ ಅಥವಾ ನಿಮ್ಮ ನೀವು ಅವರ ವಿರುದ್ಧವಾಗಿ ಒಂದು ಏನೋ ನಿಮಗೆ ಮತ್ತೆ ಅಪೋಸ್ ಮಾಡ್ಬೋದು ಅಂತ ಅನ್ಸಲ್ಲ? ಇದು ಯಾರ ವಿರುದ್ಧ ಏನಿಲ್ಲ, ಅವ್ರಿಗೂ ಕರೆಕ್ಟೇ ಅನ್ಸುತ್ತೆ, ಅವರು ಮಾಡ್ಬೋದು ಇದನ್ನ. ಇದೊಂದು ಮೆಸೇಜ್ ಅಷ್ಟೇ, ಇದು ಖಂಡಿತ ಯಾರು ಬೇಕಾದ್ರೂ ಮಾಡ್ಬೋದು. ಅದೇನು ಟ್ರಾನ್ಸ್ಪರೆನ್ಸಿ ಎಲ್ಲರಿಗೂ ಬೇಕಾಗಿರೋದೇ ಅದು. ನನ್ನ ದುಡ್ಡು ನಾನು ಮನೇಲಿ ಒಬ್ಬರು ಕೆಲಸಕ್ಕೆ ಇಟ್ಕೊತೀನಿ, ಒಂದಷ್ಟು ದುಡ್ಡು ಕೊಡ್ತೀನಿ, ನಾನು ಕೇಳ್ತೀನಲ್ಲೋ ಅವ್ರನ್ನ ಸಂಬಳ ಜೊತೆಯಲ್ಲಿ ನಾನು ದುಡ್ಡು ಕೊಟ್ಬಿಟ್ಟು ಈ ಥರ ಖರ್ಚು ಮಾಡಪ್ಪ ಅಂತ ನಾನು ಕೇಳ್ತೀನಿ. ಲೆಕ್ಕ ಕೇಳಲ್ವ ನಾನು, ಅಥವಾ ನಾನು ಹೋಗಿ ಅವ್ನ ಮನೆ ಕೇಳಲ್ಲ, ಅವನೇ ಬಂದು ನನ್ನ ಲೆಕ್ಕ ಕೊಡ್ತಾನೆ. ಸೊ ಅದು ಆ ಒಂದು ಇದಾಗಬೇಕು ಅಂತಷ್ಟೇ. ಸರ್, ಈ ಒಂದು ಹೆಜ್ಜೆಗೆ ಏನೆಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಾ ನೀವು ಅಂತೇಳಿ? ಇಲ್ಲ ನೋಡಿ, ಇದೇ ಮೊದಲನೇದಾಗಿ ನನ್ನೊಳಗಾಗಿದ್ದಂಥ ಘರ್ಷಣೆ, ಎಲ್ಲರಲ್ಲಿರುವಂಥದ್ದೇ ಡೌಟ್ಸು, ಆಗತ್ತಾ ಆಗಲ್ವಾ, ಆಗತ್ತಾ ಆಗಲ್ವಾ ಅನ್ನೋ ಒಂದು ಇದು. ಅದರಿಂದ ಹೊರಗೆ ಬಂದಿದ್ದೀನಿ, ಅದೇ ಮೊದಲನೇ ಗೆಲುವು ಅಷ್ಟೇ. ಸೊ ಎಲ್ಲರಲ್ಲೂ ಆ ಗೆಲುವು ಸ್ಟಾರ್ಟ್ ಆಗುತ್ತೆ ಇವಾಗ, ದೊಡ್ಡ ಗೆಲುವು ಆಗುತ್ತಿದ್ದು ಅಂದ್ಕೊಂಡಿದ್ದೀನಿ. ಸರ್, ಮತ್ತೆ ನಿಮ್ಮ ಸಿನಿಮಾಗಳ ಮೂಲಕ ಏನು ಉಪೇಂದ್ರ ಅವರು ರಾಜಕೀಯಕ್ಕೆ ಹೋಗ್ತಾರೆ ಅನ್ನುವಂತಹ ಸೂಚನೆಗಳನ್ನು ಕೂಡ ಕೊಟ್ಟಿದ್ರಿ, ಈಗ ಅದನ್ನು ನೀವು ಕಾರ್ಯರೂಪಕ್ಕೆ ತರ್ತಿದ್ದೀರಾ. ಸೊ ಈಗಾಗಲೇ ಏನೋ ಒಂದು ಇಮೇಲ್ ಐ ಡಿ ಏನು ಕೊಡುವ ಮೂಲಕ ಜನರಿಗೆ ಕರೆಯನ್ನು ನೀಡಿದ್ರೆ, ಅದಕ್ಕೆ ಈಗಾಗಲೇ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆಯಾ ಅಥವಾ ಬರಬಹುದು ಅಂತ ನಿಮಗೆ ಅನ್ಸುತ್ತೆ? ಎಷ್ಟು ಆಲ್ರೆಡಿ 2000 ಮೇಲೆ ಅಪ್ಲಿಕೇಶನ್ ಬಂದಿದೆ, ನನಗೆ ಆಶ್ಚರ್ಯ ಆಗ್ತಿದೆ. ಇನ್ನು ಎಷ್ಟೋ ಬರ್ಬೋದು ಖಂಡಿತ. ಅದನ್ನು ನೋಡಿ ಇವಾಗ ನಮ್ಮದೇ ಒಂದು ಟೀಮ್ ಮಾಡಿಕೊಂಡು, ಬರೋರಲ್ಲೂ ಒಂದು ಟೀಮ್ ಮಾಡಿ, ಯಾರ ಅದನ್ನೆಲ್ಲ ಬೈಫರ್ಕೇಟ್ ಮಾಡಿ, ಯಾರು ಕರೆಕ್ಟು, ಯಾರು ಇದೆ, ಯಾವ್ದು ಐಡಿಯಾ ಚೆನ್ನಾಗಿದೆ ಅದನ್ನೆಲ್ಲ ತೊಗೊಂಡು ನಿಮ್ಗಳ ಮುಂದೆ ಇಡ್ತೀನಿ. ನೋಡಿ ಈ ಥರ ಇದೆ ಇವ್ರ ಐಡಿಯಾ, ಇಂಥವ್ರನ್ನ ನೋಡಿ ನೀವು ಸೆಲೆಕ್ಟ್ ಮಾಡಂಗಿರೆ ಮಾಡಿ ಅಂತ ಆ ಥರ. ರಿಯಲ್ ಸ್ಟಾರ್ ಉಪ್ಪಿ ಅವರು ಸಿನಿಮಾರಂಗದಲ್ಲಿ ಮುಂದುವರಿಯಲ್ಲ, ಒಂದು ಸಿನಿಮಾ ಆದಮೇಲೆ ಅಲ್ಲಿಗೆ ಸ್ಟಾಪ್ ಮಾಡಿ ಪೂರ್ತಿ ಈ ಕಡೆ ಬರ್ತೀನಿ ಅಂದರೆ ಒಂದಷ್ಟು ಅಭಿಮಾನಿಗಳಿಗೆ ನಿರಾಶೆ ಆಗ್ಬೋದಲ್ಲ? ಇಲ್ಲ ಇಲ್ಲ, ಆ ಥರ ಅಲ್ಲ. ಇವಾಗ ನಂದು ಒಪ್ಕೊಂಡಿರೋ ಕಮಿಟ್ಮೆಂಟ್ಸ್ಗಳೇ ಇದೆ, ಅದನ್ನು ಮುಗಿಸ್ಕೊತೀನಿ. ಇದು ಆಗಲಿ ಇವಾಗ, ಇನ್ನು ಎಲ್ಲಿವರೆಗೆ ಹೋಗುತ್ತೋ ಹೋಗಲಿ, ಅದಾದ್ರ ಮೇಲೆ ಮುಂದಿಂದೇನು ಅಂತ ನನಗೆ ಗೊತ್ತಿಲ್ಲ ಅದು. ಮತ್ತು ಇವತ್ತು ಸಂಜೆ ಏನು ಅಮಿತ್ ಶಾ ಅವ್ರ ಜೊತೆ ಒಂದು ಮೀಟಿಂಗ್ ಇದೆ ಅಂತ ಹೇಳಿ ಒಂದು ಸುದ್ದಿ ಹರಿದಾಡ್ತಾ ಇದೆ, ಅದು ನಿಜ? ಸುದ್ದಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ನಟ ಉಪೇಂದ್ರ ಅವರು ನಮ್ಮೊಟ್ಟಿಗೆ ಹಂಚಿಕೊಂಡಂತಹ ಮಾತು. ಕ್ಯಾಮರಾ ಪರ್ಸನ್ ನಾಗೇಂದ್ರ ಜೊತೆ ಭಾಗ್ಯ ಸಿದ್ದಪ್ಪ, ಸುದ್ದಿ ಟಿವಿ, ಬೆಂಗಳೂರು.